5 ದಶಕಗಳ ಕಾಯ್ದೆಗೆ ತಿಲಾಂಜಲಿ ಹಾಡಲು ಕೇಂದ್ರ ಸರ್ಕಾರ ನಿರ್ಧಾರ. ಆರ್ಎಸ್ಎಸ್ ಜಮಾತ್ ಇ ಇಸ್ಲಾಂ ಸಂಘಟನೆಗೆ ಒಲಿಯಲಿದೆ ಸರ್ಕಾರಿ ಕೆಲಸ, ಶೀಘ್ರವೇ ಹೊರಬೀಳಲಿದೆ ಆದೇಶ. ಕಾಂಗ್ರೆಸ್ ಬಿಜೆಪಿಯ ಎಲ್ಲ ಅಭ್ಯರ್ಥಿಗಳಿಗೂ ಜಯ, ಎರಡೂ ಪಕ್ಷಕ್ಕೆ ಬಂದವು ಬೋನಸ್ ಮತಗಳು, ಜೆಡಿಎಸ್ಗೆ ಮಾತ್ರ ಒಂದು ಗೆಲುವು ಮಿಸ್. ಕಾಬೂಲ್ನಲ್ಲಿ ಭಾರತೀಯ ಮಹಿಳೆ ನಾಪತ್ತೆ, ರಾಯಭಾರಿ ಅಧಿಕಾರಿಯಿಂದ ಮಹಿಳೆಗಾಗಿ ಹುಡುಕಾಟ, ಉಗ್ರರಿಂದ ಅಪಹರಣವಾಗಿರುವ ಶಂಕೆ. ದೆಹಲಿ ಅಸೆಂಬ್ಲಿಯಲ್ಲಿ ಹೈಡ್ರಾಮಾ, ಎಲ್ಲೆ ಮೀರಿ ವರ್ತಿಸಿದ ಬಿಜೆಪಿ ಶಾಸಕ ವಿಜೇಂದ್ರ ಗುಪ್ತಾ, ಸದನದ ಮೇಜೇರಿ ಅನಾಗರಿಕ ವರ್ತನೆ. ಒಲಿಂಪಿಕ್ಸ್ನಲ್ಲಿ ಲಿಯಾಂಡರ್ ಪೇಸ್ ಗಿಲ್ಲ ಅವಕಾಶ, ಯುವ ಆಟಗಾರನನ್ನ ಆಯ್ಕೆ ಮಾಡಿಕೊಂಡ ರೋಹನ್ ಬೋಪಣ್ಣ, ಭಾರತ ಟೆನಿಸ್ ಅಸೋಸಿಯೇಷನ್ಗೆ ಪತ್ರ ಬರೆದ ಟೆನಿಸ್ ಆಟಗಾರ. ಗುಡ್ ಮಾರ್ನಿಂಗ್ ವೀಕ್ಷಕರೇ, ನ್ಯೂಸ್ ಅಂಡ್ ವ್ಯೂಸ್ಗೆ ಸ್ವಾಗತ. ಸುದ್ದಿಗಳ ಭರ್ಪೂರ ಮನರಂಜನೆ ಇದೆ, ಜೊತೆಗೆ ರಾಜಕೀಯೇತರ ಸುದ್ದಿಗಳಿವೆ. ಎಲ್ಲ ಸುದ್ದಿಯ ವಿವಿಧ ಆಯಾಮಗಳನ್ನು ನಾವು ಇವತ್ತು ನಿಮ್ಮ ಮುಂದೆ ಇಡ್ತೀವಿ. ಸುದ್ದಿಯ ವಿಶ್ಲೇಷಣೆಯನ್ನು ತಿಳಿಸಿಕೊಡೋದಕ್ಕೆ ಸುದ್ದಿ ವಿಶ್ಲೇಷಕರಾದಂತಹ ಡಾಕ್ಟರ್ ಮನೀಶ್ ಮೋಕ್ಷಗುಂಡಂ ಇದ್ದಾರೆ. ಮನೀಶ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುಡ್ ಮಾರ್ನಿಂಗ್, ಶುಭೋದಯ. ಎಸ್, ನಮ್ಮ ಮೊದಲ ಸ್ಟೋರಿಯನ್ನ ನೋಡುವಂತಹ ಸಮಯ, ಆರ್ಎಸ್ಎಸ್ ಮತ್ತು ಜಮಾತ್ ಇ ಇಸ್ಲಾಂ ಸಂಘಟನೆಗಳಿಗೆ ಈಗ ಸರ್ಕಾರಿ ಉದ್ಯೋಗದ ಭಾಗ್ಯ ಒದಗಿ ಬರಲಿದೆ. 5 ದಶಕಗಳಷ್ಟು ಹಳೆಯದಾದ ಕಾಯ್ದೆಯನ್ನ ಪರಿಶೀಲಿಸಿ ಸರ್ಕಾರಿ ಉದ್ಯೋಗ ಒದಗಿಸುವ ಬಗ್ಗೆ ಸಾರ್ವಜನಿಕ ದೂರು ಮತ್ತು ಪಿಂಚಣಿ ಸಚಿವಾಲಯ ಚಿಂತನೆ ನಡೆಸಿದೆ. ಸರ್ಕಾರಿ ಸೇವೆಗೆ ಈ ಎರಡು ಸಂಘಟನೆಯ ಸದಸ್ಯರನ್ನ ಸೇರಿಸಿಕೊಳ್ಳುವ ಬಗ್ಗೆ ಮೊನ್ನೆಯಷ್ಟೇ ಸಂಬಂಧಪಟ್ಟ ಸಚಿವಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ಐದು ದಶಕಗಳ ಕಾಯ್ದೆಗೆ ಈಗ ತಿಲಾಂಜಲಿ ಹಾಡ್ತಾ ಇರುವಂತದ್ದು. ನಿನ್ನೆ ಇದ್ರ ಬಗ್ಗೆ ನಾವು ಬಹಳ ರಿಸರ್ಚ್ ಮಾಡ್ಬೇಕಾದ್ರೆ ಯಾವ ಕಾನೂನಿನ ತಿದ್ದುಪಡಿ ಆಗ್ತಾ ಇದೆ, ಜಿತೇಂದ್ರ ಸಿಂಗ್ ಏನು ಯೂನಿಯನ್ ಮಿನಿಸ್ಟರ್ ಇದ್ದಾರೆ, ಅವ್ರ ಒಂದು ಹೇಳಿಕೆಯಿಂದ ಇವೆಲ್ಲ ಬಂತು ಅಂತ, ಬಟ್ ಯಾವ್ದದು ಕಾನೂನು ಅಂತ ಹುಡುಕ್ದಾಗ ಬಹಳ ಸ್ಪಷ್ಟತೆ ಸಿಕ್ಕಲಿಲ್ಲ. ಮತ್ತೆ ಏನು ಪ್ರಚಾರ ಪ್ರಮುಖ ಆರ್ ಎಸ್ ಎಸ್ ನ ಡಾಕ್ಟರ್ ಮನಮೋಹನ್ ವೈದ್ಯ ಇದಾರೆ, ಅವ್ರು ಇಲ್ಲಿ ಹೇಳ್ತಾರೆ ಯಾವುದೇ ಗವರ್ಮೆಂಟ್ ಎಂಪ್ಲಾಯಿಗಳು ಆರ್ ಎಸ್ ಎಸ್ ಫಂಕ್ಷನ್ ಬರಬಾರ್ದು, ಪ್ರೋಗ್ರಾಮ್ಗಳು ಬರಬಾರ್ದು ಅನ್ನೋದಕ್ಕೆ ಬಹಳಷ್ಟು ಕೋರ್ಟ್ಗಳ ನಿರ್ಧಾರ ಕೊಟ್ಟಿದೆ, ಹೋಗ್ಬೋದು ಅಂತ ಹೇಳಿ. ಸೊ ಇದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಮತ್ತೆ ಬಹಳಷ್ಟು ಸರ್ಕಾರಿ ನೌಕರರು ಏನು ಆರ್ ಎಸ್ ಎಸ್ ಅಲ್ಲಿ ಇದ್ದಾರೆ, ಮತ್ತೆ ಹಲವು ಜವಾಬ್ದಾರಿಗಳು ಕೂಡ ನಿರ್ವಹಿಸ್ತಿದ್ದಾರೆ ಅಂತ. ಇದು ಅಖಿಲ ಭಾರತ ಏನು ಪ್ರಚಾರ ಪ್ರಮುಖ ಆದ್ರೆ ರಾಜೇಶ್ ಪದ್ಮಾರ್ ಅಂತ ಕರ್ನಾಟಕ ನಮ್ಮ ಬೆಂಗಳೂರು ಅವರು ಪ್ರಚಾರ ವಿಭಾಗದವ್ರ ಜೊತೆ ನಿನ್ನೆ ಮಾತಾಡಿದಾಗ ಅವರು ಕೂಡ ನಾನು ಸರ್ಕಾರಿ ನೌಕರ, ನಾನು ಫ್ರೀ ಟೈಮ್ ಅಲ್ಲಿ ವಾಲಂಟರಿ ವರ್ಕ್ ಆರ್ ಎಸ್ ಎಸ್ ಗಾಗಿ ಮಾಡ್ತಾ ಇದ್ದೀನಿ, ಆರ್ ಎಸ್ ಎಸ್ ನ ಪ್ರಚಾರ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲೂ ಈ ತರ ಬ್ಯಾನ್ ಅಂತ ಏನಿಲ್ಲ, ಸರ್ಕಾರಿ ಕೆಲಸಗಳಿಗೆ ಹುದ್ದೆಗಳಿಗೆ ಆರ್ ಎಸ್ ಎಸ್ ಬರಬಾರ್ದು ಅಥವಾ ಜಮಾತೆ ಇಸ್ಲಾಂ ಅವ್ರು ಸೇರ್ಕೋಬಾರ್ದು ಅನ್ನೋದು ಎಲ್ಲೂ ಸ್ಪಷ್ಟವಾಗಿ ಏನು ಕಾನೂನು ಇಂಪ್ಲಿಮೆಂಟೇಷನ್ ಆಗಿಲ್ಲ. ಕಾನೂನು ಇದ್ರೂ ಕೂಡ ಅದನ್ನ ಯಾರು ತುಂಬಾ ಸೀರಿಯಸ್ ಆಗಿ ಪರಿಗಣಿಸಲಿಲ್ಲ ಅಂತ. ಮತ್ತೆ ಆರ್ ಎಸ್ ಎಸ್ ಬಗ್ಗೆ, ಜಮಾತ್ ಬಗ್ಗೆ ಎರಡರ ಬಗ್ಗೆನು ಏನ್ ಮಾಡ್ತಾ ಇದೆ ಅಂತ ಹೇಳಿದಾಗ ಇದು ಏನು ಸೊಸೈಟಿಯ ವಿರುದ್ಧ ಏನು ಕೆಲಸ ಮಾಡ್ತಿಲ್ಲ, ಇನ್ಫ್ಯಾಕ್ಟ್ 162,000 ಸೇವಾ ಕೆಲಸಗಳು ಮಾಡ್ತಿದೆ, ಏನು ದಂಡ ಮತ್ತು ಚಡ್ಡಿಯನ್ನ ಬರೀ ಮಾಧ್ಯಮದವರು ತೋರಿಸ್ತಾರೆ ಹೊರತು ಇದು ನಿಜವಾದ ಆರ್ ಎಸ್ ಎಸ್ ನ ರೂಪ ಅಲ್ಲ. ನಿಜವಾದ ಆರ್ ಎಸ್ ಎಸ್ ನ ರೂಪ ಸೇವಾ ಚಟುವಟಿಕೆಗಳಲ್ಲಿ ಕಾಣುತ್ತೆ. ಅಲ್ಲಿ ಭೇದ ಭಾವ ತಾರತಮ್ಯ ಕೂಡ ಇಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋದು ಇಲ್ಲ ಅಂತ ಹೇಳ್ತಾ ಹೋದ್ರು. ಬಹಳಷ್ಟು ಹೇಳಿದ್ದಾರೆ, 2,000 ವಿದ್ಯಾಭಾರತಿ ಸ್ಕೂಲ್ಸು, ಮತ್ತೆ ನಂಬರ್ 1 ಬ್ಲಡ್ ಬ್ಯಾಂಕ್ ಬೆಂಗಳೂರಲ್ಲಿ, ರಾಷ್ಟ್ರೋತ್ಥಾನ ಆರ್ ಎಸ್ ಎಸ್ ಆ ಭಾಗದ್ದೇ ಒಂದು ಭಾಗ ಅದು ನಡೆಸ್ತಿದೆ, ಸುಮಾರು 200-250 ಆಸ್ಪತ್ರೆಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ, ಈ ತರ ಬಹಳ ದೊಡ್ಡ ಹೇಳ್ಕೊಂಡು ಬಂದರು ಸೇವಾ ಕಾರ್ಯಗಳು ಮಾಡುವಂಥದ್ದು. ಇದರೆಲ್ಲದರಲ್ಲೂ ಗೌರ್ಮೆಂಟ್ ಎಂಪ್ಲಾಯೀಸ್ ತಮ್ಮ ಫ್ರೀ ಟೈಮಲ್ಲಿ ಫ್ರೀ ಇದ್ದಾಗ ವಾಲಂಟರಿ ವರ್ಕ್ ಮಾಡ್ತಾರೆ, ಹಣ ತಗೊಂಡು ಯಾರು ಕೆಲಸ ಮಾಡೋದಿಲ್ಲ ಅಂತ ಹೇಳಿ. ಸೊ ಈ ಬ್ಯಾನ್ ಇದ್ರೂ ಕೂಡ ಅದರಿಂದ ಏನು ಬಹಳ ದೊಡ್ಡ ಏನು ವ್ಯತ್ಯಾಸ ಆಗೋದಿಲ್ಲ, ನಮ್ಗೇನು ವಿ ಡೋಂಟ್ ಕೇರ್ ಅನ್ನೋ ತರ ಮಾತಾದ್ರು. ಅಫ್ಕೋರ್ಸ್ ಜಮಾತ್ ಇಸ್ಲಾಂ ಅವ್ರ ಜೊತೆ ಸಂಪರ್ಕ ಮಾಡೋಕ್ಕಾಗಿಲ್ಲ, ಬಟ್ ಅವ್ರ ವೆಬ್ಸೈಟ್ ನೋಡಿದೆ, ಸೇಮ್ ಆರ್ ಎಸ್ ಎಸ್ ಏನೇನು ಕಾರ್ಯಗಳು ಚಟುವಟಿಕೆಗಳು ಮಾಡ್ತೀವಿ ಅಂತಾರೋ ಸೇಮ್ ಟು ಸೇಮ್ ಅಲ್ಲೂ ಇದೆ. ನೇಪಾಳ ಅರ್ಥಕ್ವೇಕ್ ಬಗ್ಗೆ ಹೇಳ್ಕೊಂಡಿದ್ದಾರೆ, ಜಮ್ಮು ಅಂಡ್ ಕಾಶ್ಮೀರಲ್ಲಿ ಏನು ಪ್ರವಾಹ ಬಂತು ಅದರಲ್ಲಿ ರಿಲೀಫ್ ಮೆಷರ್ಸ್ ಜಮಾತ್ ಇಸ್ಲಾಂ ಮಾಡಿದಂಥದ್ದು, ಅಸ್ಸಾಂ ಪ್ರವಾಹ ಬಂದಾಗ ಜಮಾತ್ ಇಸ್ಲಾಂ ಕೂಡ ಸ್ಕೂಲ್ಗಳು ನಡೆಸುವಂಥದ್ದು. ಸೊ ಒಂದೇ ಒಂದು ಜಾಗದಲ್ಲಿ ಭಿನ್ನ ಅಭಿಪ್ರಾಯ ಇರುವಂಥದ್ದು, ಅವರು ಬಾಬ್ರಿ ಮಸ್ಜಿದ್ ಬಗ್ಗೆ ಬಂದಾಗ ಜಮಾತ್ ಇಸ್ಲಾಂ ಮತ್ತು ಆರ್ ಎಸ್ ಎಸ್ ಬೇರೆ ಬೇರೆ ತಮ್ಮ ಪಾಯಿಂಟ್ ಆಫ್ ವ್ಯೂಗಳನ್ನ ಇಟ್ಟಿರುವಂಥದ್ದು ನಿನ್ನೆ ನೋಡಿದೆ. ಸೊ ಒಟ್ಟಾರೆ ಇದನ್ನ ಬಹಳ ಏನು ದೊಡ್ಡ ಪ್ರಾಬ್ಲಮ್ ಆಗಿ ಎರಡೂ ಸಂಘಟನೆಗಳು ಪರಿಗಣಿಸಲಿಲ್ಲ, ಯಾಕೆಂದ್ರೆ
ನಡೀತಾ ಇದೆ. ಏನು ಸರ್ಕಾರಿ ನೌಕರಿ ಮಾಡ್ತಾ ಕೂಡ ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ಇದರಲ್ಲಿ ಬರುವಂಥದ್ದು ನಾವು ನೋಡಿದ್ದೀವಿ. ಸೊ ಐ ಡೋಂಟ್ ಥಿಂಕ್ ಇಟ್ ಇಸ್ ಅ ಬಿಗ್ ಪ್ರಾಬ್ಲಮ್. ಬಟ್ ಎಲ್ಲ ಒಂದು ಕಡೆ ಅದು ಕಾನೂನು ರೀತಿಯಲ್ಲಿ ಹೊರಗೆ ಹೋಗಲಿ ಅಂತ ಇರಬಹುದು. ಅದನ್ನು ಕೇಂದ್ರ ಸರ್ಕಾರ ಬೇರೆ ಮಾಡಿ ಒಂದು ಸಾಮರಸ್ಯಕ್ಕಾಗಿ ನೋಡಿ, ಒಂದೇ ಆರ್ಗನೈಸೇಷನ್ ಮಾಡಿದರೆ ತೊಂದರೆ ಆಗ್ತಿತ್ತೇನೋ. ಎರಡೂ ಆರ್ಗನೈಸೇಷನ್ಗಳು ಆರ್ ಎಸ್ ಎಸ್ ಮತ್ತು ಜಮಾತ್ ಇಸ್ಲಾಮ್ ಹಿಂದ್ ಒಟ್ಟುಗಟ್ಟಿಗೆ ಎರಡನ್ನು ಏನು ಬ್ಯಾನ್ ಅಂತಲ್ಲ, ಅದು ನೀವು ಅಲ್ಲಿ ಬರೀಬೇಕು ನಾವು ಇಂಥ ಚಟುವಟಿಕೆ ಮಾಡೋದಿಲ್ಲ ಅಂತ ಒಂದು ಅಂಡರ್ಟೇಕಿಂಗ್ ಕೊಡಬೇಕಿತ್ತು. ಎರಡಕ್ಕೂ ಬೇಡ ಅನ್ನೋದು ಇದೇ ಪ್ರಜಾಪ್ರಭುತ್ವದ ಒಂದು ಇಟ್ ಈಸ್ ಅ ರಿಯಲಿ ಫನಿ ಪಾರ್ಟ್ ಅಂತ ಹೇಳ್ತೀವಿ. ಇಲ್ಲಿ ಯಾರೇ ಒಬ್ಬರನ್ನ ಜಾಸ್ತಿ ಫೇವರ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಈ ಸ್ಟೋರಿ ಪ್ರೂವ್ ಮಾಡ್ತಾ ಇದೆ ಇಲ್ಲಿ. ಎಸ್, ಖಂಡಿತ. ಇನ್ನು ಮುಂದಿನ ಸ್ಟೋರಿ, ನಿನ್ನೆ ಇಡೀ ದಿನ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದ್ದ ಸ್ಟೋರಿ. ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ ನಿರೀಕ್ಷೆಯಂತೆ. ಕಾಂಗ್ರೆಸ್ನ ನಾಲ್ವರು ಅಭ್ಯರ್ಥಿಗಳು ಬಿಜೆಪಿಯ ಇಬ್ಬರು ಹಾಗೂ ಓರ್ವ ಜೆಡಿಎಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ದು ನಿರೀಕ್ಷೆ ಇತ್ತು, ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಕತೆ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ ಕೆರಳಿಸಿತ್ತು. ಅಬ್ಸೊಲ್ಯೂಟ್ಲಿ, ಅಬ್ಸೊಲ್ಯೂಟ್ಲಿ. ನಿನ್ನೆ ಇನ್ಫ್ಯಾಕ್ಟ್ ನಮ್ಮ ಹತ್ರ ಅಂಕಿಗಳಿದ್ರೆ ಕಾಂಗ್ರೆಸ್ ಅವರು 5 ವೋಟ್ ಜಾಸ್ತಿ ತಗೊಂಡಿದ್ದಾರೆ, 130 ವೋಟ್ ತಗೊಂಡಿದ್ದಾರೆ. ಮತ್ತೆ ಬಿಜೆಪಿ ಕೂಡ 14 ವೋಟ್ ಎಕ್ಸ್ಟ್ರಾ ಬಂದು ಇಬ್ರು ಏನು ಕ್ಯಾಂಡಿಡೇಟ್ಗಳು ಅಂದ್ರೆ ಇಬ್ರು ಅವರು ಯಾರು ಕಣಕ್ಕಿಳಿಸಿದ್ರು ಇಬ್ರು ಗೆದ್ದಿದ್ದಾರೆ. ಅಫ್ಕೋರ್ಸ್ ಹಾಗೆ ಆಗ್ಬೇಕಿತ್ತು, ಯಾರು ಜೆಡಿಎಸ್ ಅಲ್ಲಿ ಒಬ್ರು ಕಡಿಮೆ ಆಗ್ಬೇಕಿತ್ತು ಇಲ್ಲ ಬಿಜೆಪಿಲಿ ಆಗ್ಬೇಕಿತ್ತು. ಬಿಜೆಪಿ ಮುಂದೆ ಬಂದಿದೆ. ಸೊ ಎಲ್ಲರಿಗೂ ಇನ್ನೊಂದ್ಸರಿ ನಮ್ಗೆ ಗೊತ್ತೇ ಇತ್ತು ಕಾಂಗ್ರೆಸ್ 4 ಜನ ಗೆದ್ದೆ ಗೆಲ್ತಾರೆ ಅಂತ. ಕಂಗ್ರ್ಯಾಚುಲೇಷನ್ಸ್ ಹೇಳಿ ದಯವಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ನಮ್ಮ ಡೆಮೋಕ್ರೆಸಿ, ಯಾಕಂದ್ರೆ ಮುಂದೆ ಒಂದು ಸ್ಟೋರಿ ಇದೆ ನಮ್ಮ ಏನು ಪ್ರಜಾಪ್ರಭುತ್ವ ಮತ್ತು ಮೇಲ್ಮನೆ ಅಂತ ನಾವೇನು ಕರಿತೀವಿ ಅದರ ಡೆಕೋರಮ್, ಅದಕ್ಕೊಂದಿರುವಂತಹ ಮರ್ಯಾದೆ ಕಾಪಾಡ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆಯಿಂದ ಆಶೆಯಿಂದ ಮುಂದುವರ್ಸೋಣ. ಅಫ್ಕೋರ್ಸ್ ಇಲ್ಲಿ ಮೇನ್ ಇದ್ದಿದ್ದೇನಂತಂದ್ರೆ ಇಲ್ಲ ಒಂದ್ ಕಡೆ ಇಂಡಿಪೆಂಡೆನ್ಸ್ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಕುತೂಹಲ ಆಯ್ತು. ಬಿಜೆಪಿಗೆ ಮಾಡಿದ್ದಾರೆ. ಸೊ ಮುಂದೆ ಬರೋ ದಿನಗಳಲ್ಲಿ ಏನಾದ್ರು ವೋಟ್ ಶೇರಿಂಗ್ ಈ ತರ ಏನಾದ್ರು ಆಗತ್ತಾ ಅಥವಾ ಇಂಡಿಪೆಂಡೆನ್ಸ್ ನ ಹಿಂದೆ ನಿಮಗೆ ನೆನಪಿರ್ಬೋದು ಆಪರೇಷನ್ ಕಮಲ ಎಲ್ಲ ನಡೆದಿತ್ತು, ಈಗಲ್ಲ ನಾನು ಹೇಳ್ತಿರೋದು ಸಿದ್ದರಾಮಯ್ಯನ ಸರ್ಕಾರದಲ್ಲ, ಮುಂದೆ ಬರೋ ಎಲೆಕ್ಷನ್ಗಳಲ್ಲಿ ಇದಕ್ಕೇನಾದ್ರು ಒಂದು ಸೂಚನೆ ಇದೆಯಾ ಅಂತ. ಬಹಳ ಸಣ್ಣ ಪ್ರಮಾಣದಲ್ಲಿ ಇರ್ಬೋದು, ಚುನಾವಣೆ ತುಂಬಾ ಏನು ಮೂವ್ಮೆಂಟ್ ಆಗತ್ತೆ ಅಂತ ಅನ್ಸೋದಿಲ್ಲ. ಬಟ್ ಆಲ್ ದ ಬೆಸ್ಟ್, ಆ ಒಂದು ಮರ್ಯಾದನ ಕಾಪಾಡ್ತಾರೆ ಅಂತ ಆಶಿಸ್ತೇನೆ. ಖಂಡಿತವಾಗಿಯೂ ಅದೇ ನಿರೀಕ್ಷೆಯಲ್ಲಿ ರಾಜ್ಯದ ಜನತೆ ಕೂಡ ಇರುವಂತಹದ್ದು. ಮತ್ತಷ್ಟು ಸುದ್ದಿಗಳನ್ನು ನೋಡೋಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ನ್ಯೂಸ್ ಅಂಡ್ ವ್ಯೂಸ್ಗೆ ಮತ್ತೆ ಸ್ವಾಗತ. ಈಗ ಮುಂದಿನ ಸ್ಟೋರಿ ನೋಡೋದಾದ್ರೆ, ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಎನ್ಜಿಒ ಒಂದರಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದ ಭಾರತೀಯ ಮಹಿಳೆ ಜುಡಿತ್ ಡಿಸೂಜಾ ನಾಪತ್ತೆಯಾಗಿರುವುದಾಗಿ ತಿಳಿದು ಬಂದಿದೆ. ಅಂತಾರಾಷ್ಟೀಯ ಎನ್ಜಿಒ ಆಗಿರುವಂತಹ ಅಘಾಖಾನ್ ನೆಟ್ವರ್ಕ್ನಲ್ಲಿ ಡಿಸೂಜಾ ಕಾರ್ಯನಿರ್ವಹಿಸುತ್ತಾ ಇದ್ರು, ಆದರೆ ನಿನ್ನೆ ರಾತ್ರಿಯಿಂದ ಡಿಸೂಜಾ ಅವರು ನಾಪತ್ತೆಯಾಗಿರುವುದಾಗಿ ಹೇಳಲಾಗ್ತಾ ಇದೆ. ಭಾರತೀಯ ರಾಯಭಾರಿ ಕಚೇರಿ ಡಿಸೂಜಾ ಅವರನ್ನು ಹುಡುಕೋ ಪ್ರಯತ್ನದಲ್ಲಿದೆ. ಅಫ್ಘಾನ್ ಆಡಳಿತ ಮಂಡಳಿಯೊಂದಿಗೆ ಹಾಗೂ ಕೋಲ್ಕತ್ತಾದಲ್ಲಿರುವ ಡಿಸೂಜಾ ಕುಟುಂಬಸ್ಥರೊಂದಿಗೆ ನಿರಂತರವಾಗಿ ಸಂಪರ್ಕ ನಡೆಸ್ತಾ ಇದೆ ಅಂತ ಮೂಲಗಳು ತಿಳಿಸ್ತಾ ಇವೆ. ಎಸ್, ನಿನ್ನೆ ರಾತ್ರಿಯಿಂದ ಆಕೆ ಪತ್ತೆಯಾಗದೆ ಇರುವಂತಹದ್ದು ಬಹಳಷ್ಟು ಆತಂಕಕ್ಕೆ ಕೂಡ ಕಾರಣ ಆಗಿದೆ. ಅಬ್ಸೊಲ್ಯೂಟ್ಲಿ, ನೀವು ಹೇಳ್ತಾ ಇದ್ರಿ ಆಗಾಖಾನ್ ಡೆವಲಪ್ಮೆಂಟ್ ನೆಟ್ವರ್ಕ್ ಅಂತ ಹೇಳಿ, ಬಹಳ ದೊಡ್ಡ ವರ್ಲ್ಡ್ ವೈಡ್ ನೆಟ್ವರ್ಕ್ ಇದು. ಇದು ಶಿಯಾ ಅಂದ್ರೆ ಅದು ಯಾರು ನಡೆಸ್ತಿದಾರಲ್ಲ ಅವರು ಶಿಯಾ ಗುಂಪಿನ ಏನು ಹಿಸ್ ಹೈನೆಸ್ ಅಂತ ಹೇಳ್ತಾರೆ, ಅವರು ಮೊಹಮ್ಮದ್ ಪ್ರಾಫೆಟಿನ ವಂಶಸ್ಥರು ಅಂತ ಹೇಳ್ತಾರೆ. ಸೊ ಎಲ್ಲೋ ಆ ಆ್ಯಂಗಲ್ ಇದೆಯಾ, ಭಾರತದ ವಿರುದ್ಧ ಕೆಲಸ ಆಗಿರೋದಕ್ಕಿಂತ ಶಿಯಾ ಆ್ಯಂಗಲ್ ಏನಾರು ಇದೆಯಾ ಅಂತ ಒಂದು ಇಲ್ಲಿ ಕುತೂಹಲ ಆಗ್ತಿದೆ. ಇಲ್ಲಿ ಜುಡಿತ್ ಡಿಸೋಜಾ ಜೊತೆಗೆ ಅವರ ಜೊತೆ ಒಂದು ಸೆಕ್ಯೂರಿಟಿ ಗಾರ್ಡು ಮತ್ತು ಡ್ರೈವರು 3 ಜನ ಕಿಡ್ನಾಪ್ ಮಾಡಿರುವಂಥದ್ದು ಒಂದು ಸಣ್ಣ ರೀಕನ್ಸ್ಟ್ರಕ್ಷನ್ನ ನೋಡೋಣ. ಇದು رامنده اشرا لط و کوب و خودش را به سوی تپه کورولا پشت می برد. این چند ثانیه تصویر واقعی. Yes. ಸೊ ಇಲ್ಲಿ ನಾವು ನೋಡ್ತಾ ಇದೀವಿ ಅಂದ್ರೆ ಏನು ಕಾಬೂಲ್ನಲ್ಲಿ ಅಫ್ಘಾನಿಸ್ತಾನದಲ್ಲಿ ಈ ತರ ಕಿಡ್ನಾಪಿಂಗ್ಗಳು ಬಹಳಷ್ಟು ಆಗಿವೆ. ಈ ತರ ಬಹಳ ಈಸಿಯಾಗಿ ಕಿಡ್ನಾಪ್ ಆಗ್ತಾರೆ, ಯಾಕಂದ್ರೆ ಅಷ್ಟು ಜನ ಗನ್ಮೆನ್ಗಳು ಒಂದು ಎಸ್ಯುವಿಯಿಂದ ಇಳಿದು ಎಳ್ಕೊಂಡು ಹೋಗಿ ಕಿಡ್ನಾಪಿಂಗ್ ಮಾಡ್ತಾರೆ ಅಂತ ಈ ತರ ಒಂದು ಇದೇ ತರ ಆಗಿದೆ ಅಂತಲ್ಲ ಈ ತರ ಒಂದು ಊಹೆ ಇದೆ. ಅಲ್ಲಿ ಕಲಾ ಕಲಾ ಎ
ಫುತಾಲಾ ಅಂತ ಒಂದು ಏರಿಯಾ ಇದೆ, ಅಲ್ಲಿ ಬಹಳಷ್ಟು ಕಿಡ್ನಾಪಿಂಗ್ ಗಳಾಗಿದೆ ಈ ತರ ಅಲ್ಲಾಗಿರ್ಬೋದು ಅಂತ ನಾವು ಇದು ನೋಡ್ತಾ ಇದ್ರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಎಲ್ಲೆಲ್ಲಿ ಜಾಸ್ತಿ ಕಿಡ್ನಾಪಿಂಗ್ ನಡೆಯುತ್ತೆ ಅಂತ ನೋಡಿದ್ರೆ ನಾವು ಭಾರತ ಪಾಕಿಸ್ತಾನ ನಂತರ ಆಕ್ಚುಲಿ ಅಫ್ಘಾನಿಸ್ತಾನ್, ಸಿರಿಯಾ, ಇರಾಕ್, ಕೊಲಂಬಿಯಾ, ವೆನೆಜುವೆಲಾ, ಮೆಕ್ಸಿಕೋ ಈ ದೇಶಗಳಲ್ಲಿ ಬಹಳಷ್ಟು ಕಿಡ್ನಾಪಿಂಗ್ ನಡೆಯುತ್ತೆ. ಇನ್ಫ್ಯಾಕ್ಟ್ ಮೆಕ್ಸಿಕೋಲಿ ನಂಬರ್ ಒನ್ ದಂಧೆನೆ ಕಿಡ್ನಾಪಿಂಗ್ ಅಂತ ಹೇಳ್ತಾರೆ. ಅಲ್ಲಿ ಕಿಡ್ನಾಪ್ ಮಾಡಿ ರ್ಯಾನ್ಸಮ್ಗಾಗಿ ಏನು ಜನರನ್ನ ಒತ್ತು ಇಟ್ಕೊಂಡು ಅವ್ರು ಕೇಳಿದಂತ ಅಮೌಂಟ್ ಅನ್ನ ಕೊಡೋವರೆಗೂ ಬಿಡುಗಡೆ ಮಾಡಿದೆ. ಇನ್ಫ್ಯಾಕ್ಟ್ ಮೆಕ್ಸಿಕೋಲಿ ಕಿಡ್ನಾಪ್ ಅಂಡ್ ರ್ಯಾನ್ಸಮ್ ಇನ್ಶೂರೆನ್ಸ್ ಅಂತಾನೆ ಇದೆ. ಅಂದ್ರೆ ನೀವೆಲ್ಲಾದ್ರೂ ಏನು ಅಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಬೆಳೆಗಳು, ಎಕ್ಸಾಟಿಕ್ ಬೆಳೆಗಳು ಬೆಳೀತಾರೆ, ಕಾಫಿ ಮತ್ತೆ ಕೆಲವೊಂದಷ್ಟು ಆರ್ಕಿಡ್ಸ್ ಅಂತ ಹೇಳ್ತಾರೆ, ಅವೆಲ್ಲ ಬೆಳಿಬೇಕಾದ್ರೆ ಕಿಡ್ನಾಪ್ ಅಂಡ್ ರ್ಯಾನ್ಸಮ್ ಇನ್ಶೂರೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಅಫ್ಘಾನಿಸ್ತಾನದಲ್ಲೂ ಪ್ರಾಯಶಃ ಈ ಒಂದು ಟ್ಯಾಕ್ಟಿಕ್ ಶುರು ಆಗತ್ತೇನೋ ಅಂತ ಇದು ನನ್ನ ಊಹೆ ಅಷ್ಟೇ. ಅಫ್ಕೋರ್ಸ್ ಭಾರತದ ಸರ್ಕಾರ ಏನು ಹೇಳಿಲ್ಲ, ಏಕೆಂತಂದ್ರೆ ಇವಾಗ ಬಹಳಷ್ಟು ಏನು ಈ ತಾಲಿಬಾನ್ ಅನ್ನ ಕಾಬೂಲ್ ಆಚೆ ಅಂತ ನೂಕೆ ಬಿಟ್ಟಿದ್ದಾರೆ ಯು ಎಸ್ ಮಿಲಿಟರಿ. ಸೊ ಅವ್ರಿಗೆ ಮತ್ತೆ ಅಲ್ಲಿ ನಿಮ್ಗೆ ನೆನಪಿರ್ಬೋದು ಹಿಂದೆ ಈ ಪಾಪಿ ಸೀಡ್ಸ್ ಅಂತ ಬೆಳೀತಿದ್ರು, ಅಪೀಮನ್ ಬೆಳೀತಿದ್ರು, ಅದನ್ನು ಕೂಡ ಈಗ ಡಿಸ್ಟ್ರಾಯ್ ಮಾಡಲಾಗಿದೆ. ಸೊ ನೆಕ್ಸ್ಟ್ ಯಾವ ಬಿಸ್ನೆಸ್ಗೆ ಬರಬೇಕು, ಯಾಕಂದ್ರೆ ಗನ್ಸ್ ಬೇಕು, ಬಾಂಬ್ಸ್ ಬೇಕು, ಅವರಿಗೆ ಗೋಲಿಬಾರಿ ಮಾಡೋಕ್ಕೆ ಗೋಲಿಗಳು ಬೇಕು ಅಂತಂದ್ರೆ ನೆಕ್ಸ್ಟ್ ಕಿಡ್ನಾಪಿಂಗ್ ಇಳಿಬೋದೇನೋ. ಇವ್ರಿಗೆ ಆಕ್ಚುಲಿ ಆಲ್ರೆಡಿ ಒಂದು ಅಲರ್ಟ್ ಇತ್ತು ಎಲ್ಲ ಭಾರತೀಯರಿಗೂ, ನೀವು ಸ್ವಲ್ಪ ಸೇಫ್ ಆಗಿ, ಇವ್ರ ಜೊತೆ ಕೂಡ ಸೆಕ್ಯೂರಿಟಿ ಗಾರ್ಡ್ ಇದ್ರು ಜೂಡಿತ್ ಜೊತೆ, ಆದರೂ ಕೂಡ ಈ ಕಿಡ್ನಾಪಿಂಗ್ ನಡೆದಿದೆ. ಮತ್ತೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಫಾರಿನ್ ಮಿನಿಸ್ಟ್ರಿ ಸುಷ್ಮಾ ಸ್ವರಾಜ್ ಅವ್ರ ಟ್ವೀಟ್ ನಾವು ನೋಡ್ತಾ ಇದ್ವಿ, ಅಲ್ಲಿ ಇಮಿಡಿಯೇಟ್ ಆಕ್ಷನ್ ಮಾಡಿ ಅಂತ ಹೇಳಿ ಒಂದು ಕಡೆ ಅಫ್ಘಾನಿಸ್ತಾನಕ್ಕೆ ಹೇಳ್ತಾ ಇರುವಂಥದ್ದು, ಎರಡನೇದು ಜೂಡಿತ್ ಅವರು ಫ್ಯಾಮಿಲಿ ಜೊತೆ ಕೂಡ ಮಾತುಕತೆ ಆಡಿ ನಾವು ಅವ್ರು ಬೇಗ ಕರ್ಕೊಂಬ. ಇನ್ಫ್ಯಾಕ್ಟ್ ಮುಂದಿನ ಬುಧವಾರ ಅವ್ರು ಮನೆಗೆ ಬರೋರಿದ್ರು, ಅವರ ರಜದಲ್ಲಿ ಮನೆಗೆ ಬಂದು ಫ್ಯಾಮಿಲಿ ಜೊತೆ ಸಮಯ ಕಳೆಯುವ ಟೈಮಲ್ಲಿ ಇನ್ಫ್ಯಾಕ್ಟ್ ಒಂದು 5-6 ದಿನ ಮುಂಚೆ ಈ ಥರ ಆಗಿರುವಂಥದ್ದು ಬಹಳ ಎಲ್ರಿಗೂ ಬೇಜಾರಾಗಿದೆ. ಎರಡನೇದು ನಿನ್ನೆ ಏನು ಶುಕ್ರವಾರ ಅಲ್ಲಿ ಅಫ್ಘಾನಿಸ್ತಾನ ರಜಾ, ನಮ್ಮ ಸಂಡೇ ರಜಾ ಥರ ಅಲ್ಲಿ ಫ್ರೈಡೇ ರಜಾ ಇರುತ್ತೆ. ಸೊ ಹಾಗಾಗಿ ಬಹಳಷ್ಟು ಮಾಹಿತಿ ಬರಲಿಲ್ಲ, ಇವತ್ತಿನ್ನ ಒಂದಷ್ಟು ಮಾಹಿತಿಗಳು ಬರ್ಬೋದು. ಅಫ್ಕೋರ್ಸ್ ನನ್ನ ಸಜೆಷನ್ ಏನು ಅಂತಂದರೆ, ಇದೇ ಥರ ಇಸ್ರೇಲಿನೋ ಅಮೆರಿಕನ್ ಯಾರಾದರೂ ಕಿಡ್ನಾಪ್ ಆಗಿದ್ರೆ ಏನು ಮಾಡ್ತಿದ್ದು ಅಂದರೆ, ಅವರು ತಮ್ಮ ಆರ್ಮಿಯನ್ನೇ ಕಳಿಸಿ, ಮಿಲಿಟ್ರಿಯನ್ನೇ ಕಳಿಸಿ ಪತ್ತೆದಾರಿ ಕೆಲಸ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿಸ್ತಿದ್ರು. ಅಫ್ಘಾನಿಸ್ತಾನ ಸರ್ಕಾರ ಮಾಡೋಕ್ಕಾಗದೆ ಹೋದರೆ ಐ ಥಿಂಕ್ ಇಂಡಿಯನ್ ಆರ್ಮಿ ಶುಡ್ ಟೇಕ್ ಓವರ್ ಈ ಒಂದು ಭಾಗವನ್ನು ಅಂತ, ಕೋವರ್ಟ್ ಆಪರೇಷನ್ ಮಾಡ್ಬೋದು ಅಂತ ನನ್ನ ಸಜೆಷನ್. ಎಸ್, ಸೊ ಆದಷ್ಟು ಬೇಗ ಮತ್ತಷ್ಟು ಮಾಹಿತಿ ಬರಲಿ, ಆಕೆ ಎಲ್ಲಿದ್ದಾರೆ, ಏನಾಗಿದೆ ಅನ್ನೋದರ ಸ್ಪಷ್ಟ ಚಿತ್ರಣ ಸಿಗಲಿ ಅನ್ನೋದು ನಮ್ಮ ಆಶಯ. ಮುಂದಿನ ಸ್ಟೋರಿ ನೋಡೋಣ. ದೆಹಲಿ ಅಸೆಂಬ್ಲಿಯಲ್ಲಿ ಹಗರಣವೊಂದರ ಚರ್ಚೆ ವೇಳೆ ಬಿಜೆಪಿ ಶಾಸಕ ವಿಜೇಂದ್ರ ಗುಪ್ತಾ ಅನಾಗರಿಕವಾಗಿ ವರ್ತಿಸಿದರು. ವಿಧಾನಸಭೆಯಲ್ಲಿ ಟ್ಯಾಂಕರ್ ಹಗರಣದ ಕುರಿತು ಚರ್ಚೆ ನಡೆಸ್ತಾ ಇದ್ದಾಗ ಎಲ್ಲೆ ಮೀರಿ ವರ್ತಿಸಿದ ಬಿಜೆಪಿ ಶಾಸಕನ ವಿರುದ್ದ ಈಗ ಸಿಎಂ ಅರವಿಂದ್ ಕೇಜ್ರಿವಾಲ್ ವಾಗ್ದಾಳಿ ಕೂಡ ನಡೆಸಿದರು. ಈ ವೇಳೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಸಿಎಂ ಅರವಿಂದ್ ಕೇಜ್ರಿವಾಲ್, ಇದೊಂದು ಅಸಾಂವಿಧಾನಿಕ ನಡೆ, ಸದನದ ನಿಯಮಗಳನ್ನು ಪಾಲಿಸುವಂತೆ ಬಿಜೆಪಿ ಶಾಸಕರ ವಿರುದ್ದ ಹರಿಹಾಯ್ದಿದ್ದಾರೆ. ದೃಶ್ಯದಲ್ಲಿ ನೀವು ನೋಡಬಹುದಾಗಿದೆ ಶಾಸಕರ ವರ್ತನೆ ಹೇಗಿತ್ತು ಅಂತ. सदन की अपमानना है, ये सदन की अपमानना है, से बाहर निकाला जाए, बैठ जाइए, त्यागी जी आप बैठ जाइए, सदन की अपमानना है, त्यागी जी आप बैठ जाइए, बाहर निकाला जाए, इनको सस्पेंड किया जाए, सदस्यों से प्रार्थना कर रहा हूं, ये सदन की अपमानना है, बैठ जाइए प्लीज, बैठिए बैठिए, सदन की अपमानना है, बैठिए त्यागी जी, सरिता बैठे बैठिए बैठ, ಏನ್ ಹೇಳೋದು ಅಂತ ಅರ್ಥ ಆಗ್ತಾ ಇಲ್ಲ. ಸೊ ವಿಧಾನಸೌಧ ಅಥವಾ ಈ ಶಕ್ತಿಸೌಧಗಳಿಗೆ ಹೋದಾಗ ಸಾಮಾನ್ಯ ಜನರಿಗೆ ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ. ಆ ಒಂದು ಮಜಲಿನಲ್ಲಿ ಹೋಗಿ ನಿಂತು ವಿಧಾನಸೌಧದ ಒಳಗಡೆ ಬಂದಿದ್ದೀವಿ, ಇಷ್ಟು ದೊಡ್ಡ ಗೌರವಾನ್ವಿತ ಪ್ರದೇಶದಲ್ಲಿ ನಾವಿದ್ದೀವಿ ಅಂತ, ಈವನ್ ಐ ಫೆಲ್ಟ್ ಇಟ್ ಫಾರ್ ದ ಫಸ್ಟ್ ಟೈಮ್. ಆದರೆ ಇವೆಲ್ಲವನ್ನ ನೋಡಿದ್ರೆ ಅದರ ಪ್ರಾಮುಖ್ಯತೆ, ಅದರ ಗೌರವ ನಮ್ಮ ಜನಪ್ರತಿನಿಧಿಗಳಿಗೆ ಗೊತ್ತಿದೆಯಾ ಅನ್ನೋ ಪ್ರಶ್ನೆ. ಇದು ಮೊದಲೇನಲ್ಲ ಜನಪ್ರತಿನಿಧಿಗಳ ಈ ರೀತಿಯ ವರ್ತನೆ ಮೊದಲಲ್ಲ, ಆದರೆ ಅನಾಗರಿಕ ವರ್ತನೆ ಖಂಡಿತಲಿ ಅಲ್ಲ. ಗಾಡ್ಸ್ ವರ್ಕ್ ಇಸ್ ಗವರ್ಮೆಂಟ್ ವರ್ಕ್. ಇದು ಪ್ರಜಾಪ್ರಭುತ್ವದ ದೇಗುಲ, ದೇವಸ್ಥಾನ,
ಮಸೀದಿ ಏನಾದರೂ ಕರೀರಿ, ಅಲ್ಲಿ ಈ ಥರ ಒಂದು ಮಾಡುವಂಥದ್ದು. ನಿನ್ನೆ ಅವರು ಬಹಳ ಜಸ್ಟಿಫಿಕೇಶನ್ ಕೊಟ್ಕೊಂಡ್ರು, ಏನಂತಂದರೆ ನಮ್ಮ ಮೈಕ್ಗಳು ಆಫ್ ಮಾಡಿಬಿಡ್ತಾರೆ, ಅಲ್ಲಿರೋದೇ ಮೂರು, ನಿಮಗೆ ನೆನಪಿರ್ಬೋದು ಅಲ್ಲಿ ಇರೋದೇ ಮೂರು ಜನ, 70 ಸೀಟಿನ ಅಸೆಂಬ್ಲಿಯಲ್ಲಿ 67 ಆಮ್ ಆದ್ಮಿ ಪಾರ್ಟಿ ಎಮ್ ಎಲ್ ಎಗಳಿದ್ದಾರೆ, 3 ಜನ ಬೇರೆ ಬಿ ಜೆ ಪಿಯಿಂದ ಬಂದಿದ್ದು. ಇವರು ಲೀಡರ್ ಆಫ್ ಆಪೋಸಿಷನ್, ಏನು ಸಣ್ಣ ಎಮ್ ಎಲ್ ಎ ಅಲ್ಲ ಇವರು, ಲೀಡರ್ ಆಫ್ ಆಪೋಸಿಷನ್, ನನ್ನ ಮಾತು ಕೇಳಲ್ಲ ಅಂತ ಹೇಳಿ ಮೊದಲು ಚಪ್ಪಲಿ ಹಾಕ್ಕೊಂಡು ಹತ್ತು ನಿಲ್ತಾರೆ. ಈ ಸ್ಕೂಲ್ಗಳಲ್ಲಿ ಪನಿಷ್ಮೆಂಟ್ ಕೊಡ್ತಿದ್ರು ನಮಗೆ, ಬೆಂಚ್ ಮೇಲೆ ನಿಲ್ಲಿ ಅಂತ. ಆ ಥರ ಬೆಂಚ್ ಮೇಲೆ ನಿಂತು ಏನೋ ಟ್ಯಾಂಕರ್ ಹಗರಣ ಅದರ ಉತ್ತರ ಕೊಡಿ ಅಂತ, ಅದಕ್ಕೆ ಪ್ರತಿ ಉತ್ತರ ಚೀಫ್ ಮಿನಿಸ್ಟರ್ ಅರವಿಂದ್ ಕೇಜ್ರಿವಾಲ್ ನಿಮ್ಮ ಪತ್ನಿ ನಿಮ್ಮ ಹೆಂಡತಿ ಮಾಡಿರುವಂತಹ ಹಗರಣ ಫಸ್ಟ್ ಓಪನ್ ಮಾಡಿ, ಪೆನ್ಷನ್ ಹಗರಣ ಏನೋ ಮಾಡಿದ್ರೆ ಅಂತ ಅಂದ್ರೆ ಅದನ್ನ ಕೋಪ ಬಂತು ಅಂತ ಹೇಳಿ ಈ ತರ ಮಾಡಿದೆ. ಏನೇ ಮಾಡಿದ್ರು ಇಟ್ ಈಸ್ ಅನ್ಅಕ್ಸೆಪ್ಟಬಲ್, ಒಪ್ಕೊಳಕ್ ಸಾಧ್ಯನೇ ಇಲ್ಲ ಒಬ್ಬ ಜನಪ್ರತಿನಿಧಿ. ಅದು ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಈ ತರ ಒಂದು ಒಂದು ನಾರ್ಮಲ್ ಒಂದು ಚಿಕ್ಕ ಮಗು, ಒಂದು 5ನೇ ಕ್ಲಾಸ್ ಮಗು ಕೂಡ ಈ ತರ ಮಾಡಲ್ಲ. ನಾವು ಬೇರೆ ಬೇರೆ ಇದು ಇದೇ ತರದ ಒಂದಷ್ಟು ಸಿಚುವೇಶನ್ಸ್ ಹಿಂದೆ ನೋಡಿದೀವಿ. ಜಯಲಲಿತಾ ಅವ್ರ ಸೀರೆ ಎಳೆದಿರೋದಾಗಿರ್ಬೋದು, ಅಥವಾ ಕರ್ನಾಟಕದಲ್ಲೇ ಬಹಳಷ್ಟು ನಿಮಗೆ ಗೊತ್ತಿದೆ, ಎಷ್ಟೋ ಅಶ್ಲೀಲವಾದಂತಹ ವಿಡಿಯೋ ನೋಡೋದ್ರಿಂದ ಪೊಲೀಸರು ಒಳಗಡೆ ವಿತ್ ಗನ್ ಬರುವಂಥದ್ದು, ಜಮ್ಮು ಅಂಡ್ ಕಾಶ್ಮೀರ ಹೊಡೆದಾಟ ಆಗಿರುವಂಥದ್ದು, ಯು ಪಿ ಯಲ್ಲಿ ಮೈಕ್ಗಳಲ್ಲಿ ಹೊಡೆದಾಟ ಆಗಿರುವಂಥದ್ದು ನಾವು ನೋಡಿದೀವಿ. ಇನ್ಫ್ಯಾಕ್ಟ್ ನಿನ್ನೆ ಒಂದು ಮಾಹಿತಿ ಬಂತು, ನಾರ್ತ್ ಈಸ್ಟ್ ಅಲ್ಲಿ ಒಂದು ಯಾವುದೋ ಅಸೆಂಬ್ಲಿಲಿ ಒಬ್ರು ಮೂತ್ರ ಕೂಡ ಮಾಡಿದ್ದಾರೆ ಸ್ಪೀಕರ್ ಮುಂದೆ ಹೋಗಿ ಅಂತ ಹೇಳಿ. ಅಲ್ಲ, ಬಹಳ ಬೇಜಾರಾಗತ್ತೆ. ನಾವು ಕಳೆದ ವಾರ ನಮಗೆ ರಾಜ ಋಷಿಗಳು ಬೇಕು, ನಮ್ಮ ಏನು ರಾಷ್ಟ್ರಕ್ಕೆ ಒಳ್ಳೆ ಅನುಶಾಸಿತ ಲೀಡರ್ಗಳು ಬೇಕು, ಎಲ್ಲ ನೋಡಿ ನಮ್ಮ ರಾಷ್ಟ್ರದಲ್ಲಿ ಎಲ್ಲ ಇದೆ. ಮಳೆ ಕರೆಕ್ಟಾಗಿ ಆಗಿಬಿಟ್ರೆ ನಮಗೆ ಬೇಕಾದಂಥ ಏನು ಪರಿಸರ ಇದೆ, ನೈಸರ್ಗಿಕ ಸಂಪತ್ತಿದೆ, ಸಂಪನ್ಮೂಲಗಳಿದೆ, ಒಳ್ಳೆ ರೈತರು ಬೆಳೆ ಬರುವಂಥದ್ದು ಎಲ್ಲ, ಮಳೆ ಒಂದು ಆಗಿಬಿಟ್ರೆ ಎಲ್ಲ ಬ್ಯೂಟಿಫುಲ್ ಆಗಿದೆ. ಒಂದು 125 ಕೋಟಿ ಜನರನ್ನು ಸಾಕುವಂಥ ಭೂಮಿ ನಮಗೆ ಅಷ್ಟು ಕೆಪಾಸಿಟಿ ಕೊಟ್ಟಿದೆ. ಏನು ಕೊಟ್ಟಿಲ್ಲ ಅಂದರೆ ಒಳ್ಳೆ ನಾಯಕ ಕೊಟ್ಟಿಲ್ಲ. ಈ ನಾಯಕರು ನಾವು ಕಳೆದ ವಾರ ನಿಮಗೆ ನೆನಪಿರ್ಬೋದು ರಾಜ ಋಷಿಗಳ ಥರ ಹಳೆ ಕಾನ್ಸೆಪ್ಟ್ಸ್ ಇತ್ತು, ಅಲ್ಲಿ ತನ್ನನ್ನು ಮರೆತು ಬೇರೆಯವ್ರಿಗಾಗಿ ಪ್ರಜೆಗಳಿಗಾಗಿ ಜೀವನ ಮಾಡಬೇಕು, ಆ ಥರ ಕೆಲಸ ಮಾಡಬೇಕು, ಆ ಕಾರ್ಯದಲ್ಲಿ ತೊಡಗಿರಬೇಕು ಅನ್ನೋ ಹಳೆ ನಮ್ಮ ರಾಷ್ಟ್ರದ ಐಡಿಯಲ್ಸ್ ಎಲ್ಲಿ ಹೋಯ್ತು, ಐಡಿಯಾಗಳು ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಬರುತ್ತೆ. ಮತ್ತೆ ನಿನ್ನೆ ಬಿ ಜೆ ಪಿಯವರು ಸಮರ್ಥನೆ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ, ತಪ್ಪಾಯ್ತು ವಿ ವಿಲ್ ಪನಿಷ್ ಹಿಮ್, ಅವ್ರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ತೀವಿ ಅನ್ನೋದು ಬಿಟ್ಟು, ಇಲ್ಲೆಲ್ಲ ಅವ್ರ ಹೆಂಡತಿ ಬಗ್ಗೆ ಮಾತಾಡೋದು ಅದಕ್ಕೆ ಇವ್ರು ನಿಂತ್ಕೊಂಡ್ಬಿಟ್ರು ಮೇಜ್ ಮೇಲೆ ಅಂತಂದ್ರೆ ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಇದನ್ನು ಮುಂದೆ ಬರೋ ದಿನಗಳಲ್ಲಿ ಇನ್ನೂ ವರ್ಸ್ಟ್ ಆಗತ್ತೆ ಅಂತ ನನಗೆ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ನಾವು ಆಯ್ಕೆ ಮಾಡಬೇಕಾದ್ರೆ ಪ್ರಜಾ ಏನು ಪ್ರತಿನಿಧಿಗಳಿದ್ದಾರೆ ಅವ್ರನ್ನ ಕರೆಕ್ಟಾಗಿ ಯೋಚನೆ ಮಾಡಿ ಅವರ ವ್ಯವಹಾರ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ವೋಟ್ ಹಾಕ್ಬೇಕು, ಇಲ್ಲದೆ ಈ ತರ ಇನ್ನ ದಿನ ನ್ಯೂಸ್ ಅಲ್ಲಿ ಬರುತ್ತಿದೆ ಅಷ್ಟೇ. ಆದ್ರೆ ದುರಾದೃಷ್ಟ ಅಂದ್ರೆ ಇವೆಲ್ಲವನ್ನ ಜನಸಾಮಾನ್ಯರು ನೋಡ್ಕೊಂಡು ತಲೆ ತಗ್ಗಿಸ್ತಾರಷ್ಟೇ, ಆದ್ರೆ ಮತ್ತೆ ಪುನಃ ವೋಟ್ ಹಾಕ್ತಾರ ಅವ್ರಿಗೆ. ಅದೇ ಇರೋದು, ಅಲ್ಲಿ ವೋಟ್ ಹಾಕೋ ಟೈಮ್ ಅಲ್ಲಿ ಅವ್ರು ಎಚ್ಚೆತ್ಕೋಬೇಕು, ಓ ಇವ್ರು ಈ ತರ ಮಾಡಿದ್ರು, ಆ ಬಟ್ಟೆ ಹರ್ಕೊಂಡಿದ್ರು, ಇಲ್ಲ ನಮ್ಮ ಬಟ್ಟೆ ಹರ್ಕೊಂಡಿರೋದೆಲ್ಲ ನೋಡಿ ಕರ್ನಾಟಕ ವಿಧಾನಸೌಧದಲ್ಲಿ ನೋಡ್ಕೊಂಡು ಅವ್ರನ್ನ ತಿರುಗಿ ಆಯ್ಕೆ ಮಾಡಿ ಕಳಿಸ್ತಾರೆ, ಯಾರೇನ್ ಮಾಡೋಕ್ಕಾಗತ್ತೆ, ಅದು ಅನುಭವಿಸಿ ಅಂತ ಹೇಳ್ಬೇಕಷ್ಟೇ. ಎಸ್, ಮುಂದಿನ ಸ್ಟೋರಿ ನೋಡೋಣ. ರಿಯೋ ಒಲಿಂಪಿಕ್ಸ್ನ ಪುರುಷರ ಟೆನಿಸ್ ಡಬಲ್ಸ್ ಸ್ಪರ್ಧೆಯಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸುವುದಕ್ಕೆ ರೋಹನ್ ಬೋಪಣ್ಣ ಯುವ ಆಟಗಾರ ಸಾಕೇತ್ ಮನೇನಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದರಿಂದ ಸತತ 7ನೇ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವ ಲಿಯಾಂಡರ್ ಪೇಸ್ ಕನಸು ಕಮರಿ ಹೋಗಿದೆ. ಭಾರತದ ಭರವಸೆಯ ಟೆನಿಸ್ ಆಟಗಾರ ರೋಹನ್ ಬೋಪಣ್ಣ ಅಖಿಲ ಭಾರತ ಟೆನಿಸ್ ಅಸೋಸಿಯೇಷನ್ಗೆ ಪತ್ರ ಬರೆದಿದ್ದಾರೆ. ಲಿಯಾಂಡರ್ ಪೇಸ್ 7ನೇ ಬಾರಿಯ ಕನಸು ಭಗ್ನ ಆಗಿದೆ. 43 ವರ್ಷ ಲಿಯಾಂಡರ್ ಪೇಸ್ಗೆ, ಈಗಲೂ ಕೂಡ ಬಹಳ ಫಿಟ್ ಆಗಿದ್ದಾರೆ. ಇಬ್ರು ಏನ್ ಹೇಳಿದ್ರು ಅಂತ ಒಂದ್ಸತಿ ನೋಡೋಣ. ಇಲ್ಲಿ ರೋಹನ್ ಬೋಪಣ್ಣ ಡಬಲ್ಸ್ ಏನು ಟೆನ್ನಿಸ್ ಇದೆ ಅದರಲ್ಲಿ ಆಟೋಮ್ಯಾಟಿಕ್ ಆಗಿ ಕ್ವಾಲಿಫೈ ಆಗಿದ್ದಾರೆ, ಯಾಕಂದ್ರೆ ಅವರು ವರ್ಲ್ಡ್ ಟಾಪ್ 10 ರ್ಯಾಂಕಿಂಗ್ ಒಳಗಡೆ ಇರೋದ್ರಿಂದ ಅವರು ಆಟೋಮ್ಯಾಟಿಕ್ ಆಗಿ ಕ್ವಾಲಿಫೈ ಆಗಿದ್ದಾರೆ. ಆ ಕ್ವಾಲಿಫಿಕೇಶನ್ ಆದ ಕಾರಣ ಅವ್ರಿಗೆ ತಮ್ಮ ಪಾರ್ಟ್ನರ್ ಅನ್ನ ಚೂಸ್ ಮಾಡುವಂಥದ್ದು, ಆಯ್ಕೆ ಮಾಡುವಂಥ ಫ್ರೀಡಮ್ ಕೊಟ್ಟಿದೆ. ಸೊ ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಸಾಕೇತ್ ಮೈನೇನಿನ ನಾನು ತಗೊಳ್ತೀನಿ, ಅವನು ಯುವಕ ಮತ್ತೆ ಒಂದು ಕೆಮಿಸ್ಟ್ರಿ ಮ್ಯಾಚ್ ಆಗಿದೆ, ನಾವು ಗೆಲ್ಲುವಂತ ಸಾಧ್ಯತೆಗಳಿದೆ ಅಂತ ಹೇಳಿ ಅವ್ರನ್ನ ಆಯ್ಕೆ ಮಾಡ್ತೀನಿ ಅಂತ ಒಂದು ಪತ್ರ ಟೆನಿಸ್ ಅಸೋಸಿಯೇಷನ್ ಬರೆದಿದ್ದಾರೆ. ಇಲ್ಲಿ ಲಿಯಾಂಡರ್ ಪೇಸ್ ಏನ್ ಹೇಳ್ತಿದ್ದಾರೆ, ಇಲ್ಲ ನಾನು ನನ್ನ ಏನು ಪೀಕ್ ಅಲ್ಲಿ ಇದ್ದೀನಿ, ನನ್ನ ಶಾರೀರಿಕ ಬಲ ಕೂಡ ಬಹಳ ಚೆನ್ನಾಗಿದೆ, ಚುರುಕಾಗಿ ಆಟ ಆಡ್ತಾ ಇದ್ದೀನಿ, ನಾ ಹೋದ್ರೆ ಅಂದ್ರೆ ಲಿಯಾಂಡರ್ ಪೇಸ್ ಅವ್ರ ಜೊತೆ ಹೋದ್ರೆ ಏನು ಮೆಡಲ್ ಗೆಲ್ಲು, ಅವರು ಬ್ರಾನ್ಸ್ ಮೆಡಲ್ ಆಗಲೇ ತಗೊಂಡಿದ್ದಾರೆ, ಈ 3 ಜನದಲ್ಲಿ ಮೆಡಲ್ ತಗೊಂಡಿರುವಂತದ್ದು ಲಿಯಾಂಡರ್ ಪೇಸ್. ಸೊ ಲಿಯಾಂಡರ್ ಪೇಸ್ ಏನ್ ಹೇಳ್ತೀನಿ, ನಾ ಬಂದ್ರೆ ರೋಹನ್ ಬೋಪಣ್ಣನ ಜೊತೆ ನಾನು ಗೆಲ್ಬಹುದು ಅಂತ ಹೇಳಿ ಒಂದ್ ಕಡೆ. ಅದಾದ್ರೆ ಎರಡನೇ ನಿಮ್ಗೆ ಗೊತ್ತಿರ್ಬೋದು, ಸಾನಿಯಾ ಮಿರ್ಜಾ ಕೂಡ ಕ್ವಾಲಿಫೈ ಆಗಿದ್ದಾರೆ. ಸಾನಿಯಾ ಮಿರ್ಜಾ ಮಿಕ್ಸ್ಡ್ ಡಬಲ್ಸ್ ಅಂತ ಅಂದ್ರೆ ಒಂದು ಹೆಣ್ಣು ಗಂಡು ಜೊತೆಗೆ ಟೆನಿಸ್ ಆಡೋ ಏನಿದೆ ಅದರಲ್ಲಿ ರೋಹನ್ ಬೋಪಣ್ಣನ ಆಯ್ಕೆ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ನೊಂದು ಚಾನ್ಸ್ ಲಿಯಾಂಡರ್ ಪೇಸ್ಗೆ ಮಿಕ್ಸ್ಡ್ ಡಬಲ್ ಅಲ್ಲಿ ಬರೋದಿತ್ತು.
ಅದು ಇಲ್ಲ. ಇಲ್ಲಿ ಮೆನ್ಸ್ ಡಬಲ್ಸ್ ಅಲ್ಲೂ ಇಲ್ಲ, ಮಿಕ್ಸ್ ಡಬಲ್ಸ್ ಅಲ್ಲೂ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದು ಕೂತಿದೆ. ಬಟ್ ಫೈನಲ್ ವರ್ಡ್ ಇದನ್ನ ಯಾರ ಆಯ್ಕೆಯನ್ನ ಒಪ್ಪುವಂಥದ್ದು ಅಥವಾ ಸ್ಯಾಂಕ್ಷನ್ ಮಾಡುವಂಥದ್ದು ಭಾರತೀಯ ಟೆನ್ನಿಸ್ ಅಸೋಸಿಯೇಷನ್. ಸೊ ಅವ್ರು ಏನು ಹೇಳಿದಾರೆ, ನಾವು ಯೋಚನೆ ಮಾಡ್ತೀವಿ, ಯೋಚನೆ ಮಾಡಿ ಡಿಸಿಷನ್ ತಗೊಳ್ತೀವಿ. ಇಲ್ಲಿ ಸಾಕೇತ್ ಹೋಗ್ತಾರೋ, ಲಿಯಾಂಡರ್ ಪೇಸ್ ಏನು ಡಬಲ್ಸ್ ಮೆನ್ಸ್ ಡಬಲ್ಸ್ಗೆ ಹೋಗ್ತಾರೋ ಅನ್ನೋದು ಒಂದು ಕ್ವೆಶ್ಚನ್. ಇಲ್ಲೇ ಎಲ್ಲ ಸಂಪೂರ್ಣವಾಗಿ ಇದು ಓಕೆ ಆಗಿಬಿಟ್ಟಿದೆ ಅನ್ಕೋಬೇಡಿ, ಇನ್ನೊಂಚೂರು ಎಲ್ಲೋ ಅದು ಬಾಕಿ ಇದೆ. ಅಫ್ಕೋರ್ಸ್ ನಮಗೆ ಮೇನ್ ಫೋಕಸ್ ಏನಿರಬೇಕು ಅಂದರೆ ಯಾರು ಮೆಡಲ್ ತಂದು ಕೊಡ್ತಾರೆ ಅಥವಾ ಆ ಸಾಧ್ಯತೆಗಳು ಎಲ್ಲಿ ಜಾಸ್ತಿ ಕಾಣ್ತಾ ಇದೆ ಅಂತ ಪ್ಲೇಯರ್ಸ್ನ ನಾವು ಆಯ್ಕೆ ಮಾಡಬೇಕು. ಅಫ್ಕೋರ್ಸ್ 43ನೇ ವರ್ಷದ ಅಷ್ಟು ಸೀನಿಯರ್ ಪ್ಲೇಯರ್ನ ನೀವು ಹೋಗಬೇಡಿ ಅಂತಂದಾಗ ಎಲ್ಲೋ ಒಂದು ಕಡೆ ನೋವು ಆಗುತ್ತೆ. ನಾವು ಇಷ್ಟು ವರ್ಷಗಳಿಂದ ಲಿಯಾಂಡರ್ ಪೇಸ್ನ ನೋಡ್ಕೊಂಡು ಬಂದಿದ್ದೀವಿ, ಅವ್ರ ಆಟ ನೋಡಿದ್ದೀವಿ, ಬಹಳ ಖುಷಿ ಪಟ್ಟಿದ್ದೀವಿ ಅವ್ರಿಗಿದ್ದಾಗ. ಸೊ ಬಟ್ ಎಲ್ಲೋ ಒಂದು ಕಡೆ ಐ ಥಿಂಕ್ ಆಲ್ ಗ್ರೇಟ್ನೆಸ್ ವಿಲ್ ಕಮ್ ಟು ಎನ್ ಎಂಡ್. ಅದು ಈ ರಿಯೋ ಒಲಿಂಪಿಕ್ಸಲ್ಲಿ ಆಗುತ್ತಾ ಅಥವಾ ಇನ್ನೊಂದು ಒಲಿಂಪಿಕ್ ಆಡ್ತಾರೋ ಅವರು ಅನ್ನೋದು ನೋಡ್ಬೇಕು, ಎರಡು ಮೂರು ದಿನದಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಏನೇ ಆದರೂ ಕೂಡ ಭಾರತದ ಪರ್ಫಾರ್ಮೆನ್ಸ್ ಅದ್ಭುತವಾಗಿರಲಿ ಅನ್ನೋದಷ್ಟೇ ನಾವು ಆಶಿಸಬೇಕಾಗಿರುವಂತಹದ್ದು. ಮನೀಶ್ ಅವರೇ, ಸಾಕಷ್ಟು ವಿಷಯಗಳ ಕುರಿತಾಗಿ ವಿಶ್ಲೇಷಣೆ ತಿಳಿಸಿಕೊಟ್ರಿ, ಧನ್ಯವಾದ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅಂಡ್ ವ್ಯೂಸ್. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ, ಬ್ರೇಕ್ನ ನಂತರ ಸಿನಿಮಾ ಹಂಗಾಮ ಪ್ರಸಾರವಾಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.